ಪ್ರಜಾರಾಜ್ ನ್ಯೂಸ್ಗೆ ಸ್ವಾಗತ. ನಾನು ಲೋಹಿತ್. ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯವು ಅವಧಿಗೆ ಮುಂಚಿತವಾಗಿ ತುಂಬಿರುವ ರಮಣೀಯ ನೋಟವನ್ನು ನಾವು ನೋಡಬಹುದು. ಪ್ರವಾಸಿಗರನ್ನು ಕೈ ಬೀಸಿ ಕರಿತಾ ಇದೆ. ಡ್ಯಾಮ್ ಸೈಟ್ನಿಂದ ನಮ್ಮ ಪ್ರತಿನಿಧಿ ಶಿವಲಿಂಗ್ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ ಕೇಳೋಣ ಏನಂತಾರೆ ಎಂಬುದಾಗಿ. ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ಅವಧಿಗೆ ಮುನ್ನವೇ ತುಂಬಿದ್ದು 35,000 ಹೆಚ್ಚು ಕ್ಯೂಸೆಕ್ಸ್ಗಳಷ್ಟು ಒಳ ಅರಿವು ಬರ್ತಾ ಇದೆ. ಹೊರ ಅರಿವನ್ನು ಕೂಡ 35,000 ಕ್ಯೂಸೆಕ್ಸ್ಗಳಷ್ಟು ಹೊರ ಅರಿವು ಬಿಡ್ತಾ ಇದ್ದಾರೆ. ಯಾಕೆಂದರೆ ಡ್ಯಾಮಿನ ಹಿತದೃಷ್ಟಿಯಿಂದ 4.5 ಅಡಿಗಳಷ್ಟು ಬಾಕಿ ಉಳಿಸ್ಕೊಂಡು ಇನ್ನು ಬಂದಂಥ ನೀರನ್ನು ಹಾಗೆಯೇ ತಮಿಳುನಾಡಿಗೆ ಹರಿಸ್ತಾ ಇದ್ದಾರೆ. ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 2,284 ಇದ್ದು ಇವತ್ತಿನ ಇಂದಿನ ಮಟ್ಟ 2,279 ಇದೆ. ಕಬಿನಿ ಜಲಾಶಯ ಈಗಿನ ಒಳ ಅರಿವು ಬಂದರೆ ಅವಧಿಗೂ ಮುನ್ನವೇ ನಾವು ಯಾವ ರೀತಿ ತಮಿಳುನಾಡಿಗೆ ವಾಡಿಕೆ ಪ್ರಕಾರ ನೀರನ್ನು ಹರಿಸಬೇಕು ಆ ನೀರು ಹರಿದು ಹೋಗ್ತಾ ಇದೆ. ಯಾಕೆಂದರೆ ಇವಾಗ ನೆಕ್ಸ್ಟ್ ತಿಂಗಳು ಬಿಡಬೇಕಾದಂಥ ನೀರು ಕೂಡ ಇದೇ ತಿಂಗಳು ಹರಿದು ಇದೇ ರೀತಿ ನೀರು ಬಂದರೆ ನೆಕ್ಸ್ಟ್ ತಿಂಗಳು ಬಿಡಬೇಕಾದಂಥ ನೀರು ಕೂಡ ಈ ತಿಂಗಳೇ ನಾವು ಅಡ್ವಾನ್ಸ್ ಆಗಿ ಬಿಟ್ಟಿರ್ತೇವೆ ಅನ್ನೋದೊಂದು ಇದು ಕೂಡ ಲೆಕ್ಕಾಚಾರ ಕೂಡ ಸಿಗ್ತಾ ಇದೆ. ಕಬಿನಿ ಜಲಾಶಯದ ಇವತ್ತಿನ ಇಂದಿನ ನೀರು ಏನು ಶೇಖರಣೆ ಆಗಿರೋವಂಥ ನೀರು ಇನ್ನು 4.5 ಅಡಿಗಳಷ್ಟು ಮಾತ್ರ ಬಾಕಿ ಇದ್ದು ಇವಾಗ ಹೆಚ್ಚು ಕಮ್ಮಿ ಕಬಿನಿ ಜಲಾಶಯದ ಹೊರ ಅರಿವನ್ನು ನಿಲ್ಲಿಸಿದ್ರೆ ಹಿಂದೆ ಒಂದೇ ದಿನದಲ್ಲಿ ಜಲಾಶಯ ತುಂಬುತ್ತೆ. CM ಕುಮಾರಸ್ವಾಮಿ ಅವರ ಬಾಗಿನ ಅರ್ಪಣಿಸೋದಕ್ಕೆ ರೆಡಿಯಾಗಿ ನಿಂತಿರುವಂಥ ಕಬಿನಿ ಜಲಾಶಯಕ್ಕೆ ರೈತರ ಮೊಗದಲ್ಲಿ ಸಂತಸವನ್ನು ತಂದಿದೆ. ಹಾಗೂ CM ಕುಮಾರಸ್ವಾಮಿ ಅವರು ಯಾವತ್ತು ಬಾಗಿನ ಅರ್ಪಿಸೋದಕ್ಕೆ ಬರ್ತಾರೆ ಅಂತ ರೈತರು ಕಾದು ಕುಳಿತಿದ್ದಾರೆ. ಧನ್ಯವಾದಗಳು ಶಿವಲಿಂಗ್ ಅವರೇ. ಇದುವರೆಗೂ ನಮ್ಮ ಜೊತೆಗಿದ್ದು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಒಳಹರಿವು ಹೊರಹರಿವು ಮತ್ತು ತಮಿಳುನಾಡಿಗೆ ನಾವು ಬಿಡಬೇಕಾದಂಥ ನೀರನ್ನು ಆಮೇಲೆ ಜಲಾಶಯದ ಗರಿಷ್ಠ ಮಟ್ಟವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇದು ನಾಡಿನ ಹೆಮ್ಮೆಯ ಜಲಾಶಯಗಳಲ್ಲಿ ಒಂದಾದಂಥ ಕಬಿನಿ ಜಲಾಶಯ. ಪ್ರವಾಸಿಗರನ್ನು ಕೈ ಬೀಸಿ ಕರಿತಾ ಇದೆ. ನಮಗೆ ನಿಮಗೆ ಸಮಯ ಸಿಕ್ಕಾಗ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋಣ. ಶಿವಲಿಂಗ್, ಪ್ರಜಾರಾಜ್ ನ್ಯೂಸ್, ಎಚ್ ಡಿ ಕೋಟೆ, ಮೈಸೂರು.